ನಾವೇನು ಹೊಸದಾಗಿ ಮಾಡ್ಬೇಕಾಗಿಲ್ವಲ್ಲಪ್ಪ, ನಾವು ಎಂಟೈರ್ ಸ್ಟೇಟಲ್ಲಿ ನಮ್ಮ ಪಕ್ಷ 100ಕ್ಕೆ 100 ಗೆದ್ದಿರೋ ದಿಸ್ಗಳು ಅವೆ. ಭಾಳ ವರ್ಷದ ನಂತರ ರಾಜಕೀಯವಾಗಿ ಏರುಪೇರುಗಳು ಸಹಜ. ಆದರೆ ನಾವು ಎಲ್ಲೂ ಇಲ್ಲಿಲ್ಲ ಅಲ್ಲಿಲ್ಲ ಅನ್ನೋ ಅಂಥ ಪ್ರಕ್ರಿಯೆ ಇಲ್ಲ. ಬಿ ಜೆ ಪಿಗೆ ಯಾವತ್ತೂ ಸೌತಲ್ಲಿ ನೆಲೆ ಕಂಡದೇ ಇರೋದ್ರಿಂದ ಅವರು ಹೊಸ ಒಂದು ಪ್ರಯೋಗನ ಮಾಡ್ತಾರೆ. ಅಷ್ಟೇ, ನಾವೇನು ಹೊಸ ಪ್ರಯೋಗ ಮಾಡುವಂಥ ಅವಶ್ಯಕತೆ ಇಲ್ವಲ್ಲ. ಸೊ ಹಳೆ ಮೈಸೂರಿನಲ್ಲಿ ಹೊಸ ಮೈಸೂರು ಅಂತ ಹೇಳಲ್ಲ, ಬಟ್ ಈ ಸಲ ಈ 3 ವರ್ಷದ ಆಡಳಿತ ಮತ್ತು ನಾಯಕತ್ವದ ಕೊರತೆ ಎಲ್ಲವೂ ಇದೆ ಅವರಲ್ಲಿ. ಈಗ ನಿಮ್ಮ ಮೀಡಿಯಾದವರು ಪಾಪ, ನಿಮ್ಮ ಯಜಮಾನರುಗಳೆಲ್ಲ ಸಿದ್ದರಾಮಯ್ಯ ಡಿ ಕೆ ಡಿ ಕೆ ಅಂತಾರಲ್ಲ, ಎಷ್ಟೇ ಹೊಂದಾಣಿಕೆ ಇದ್ರೂ ಅಲ್ಲಿ ಒಳಗಡೆ ಇಂಟರ್ನಲ್ಲಿ ಫೈಟ್ ಏನು ಕಡಿಮೆ ಇದೆಯಾ? ಮತ್ತು ಯಾರು ಲೀಡರ್ಶಿಪ್ಪಲ್ಲಿ ಚುನಾವಣೆಗೆ ಹೋಗ್ತಾರೆ? ಮೋದಿ ರಾಷ್ಟ್ರದಲ್ಲಿ ಪ್ರಧಾನಿಯಾಗಿದ್ದಾರೆ, ಓಕೆ, ರಾಜ್ಯದಲ್ಲಿ ಬೇಕಲ್ಲ. ಸೊ ಹಾಗಾಗಿ ಬಹುಶಃ ಬಿ ಜೆ ಪಿನಲ್ಲಿ ಈ ಸಲ ಯಾವುದೇ ಕಾರಣಕ್ಕೆ ಅವ್ರ ಇಂಟರ್ನಲ್ ಸರ್ವೆ ರಿಪೋರ್ಟು ನಿಮಗೆ ಗೊತ್ತಿರುತ್ತೆ, ನೀವು ಮಾಡೋಕ್ಕಾಗಲ್ಲ, ನೀವು ಮಾಡಿದ್ರೆ ನಿಮ್ಮ ಮೇಲೆಲ್ಲ ಗದಾ ಪ್ರಹಾರ ಮಾಡ್ತಾರೆ ಕೇಂದ್ರದಿಂದ. ಹಾಗಾಗಿ ಮೀಡಿಯಾದವ್ರ ಪರಿಸ್ಥಿತಿ ನಮಗೂ ಅರ್ಥ ಆಗುತ್ತೆ. ಬಟ್ ಅವ್ರು ಈಗ ಒಕ್ಕಲಿಗರು ಈ ಸಲ 100% ಕಾಂಗ್ರೆಸ್ ಪರ ಇದ್ದಾರೆ. ಎಲ್ಲ ಕಮ್ಯುನಿಟಿಯವರು ಸ್ವಲ್ಪ ಇದ್ದೇ ಇರುತ್ತೆ, 100ಕ್ಕೆ 100 ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮೇಜರ್ ಆಗಿ ಒಕ್ಕಲಿಗರು ಈ ಸಲ ಕಾಂಗ್ರೆಸ್ ಪರ ಇದ್ದಾರೆ. ಅದೇನು ನಮ್ಮ ಹತ್ರ ಇಲ್ಲಿವರೆಗೆ ಯಾವುದೂ ಚರ್ಚೆ ಆಗಿಲ್ಲಪ್ಪ, ನಮ್ಮ ಪಕ್ಷದಲ್ಲೇ ಆಗಲಿ ನಮ್ಗಳ ಹತ್ರ ಆಗಲಿ ಮೇಡಮ್ಮು ನಮ್ಮ ಜೊತೆ ಏನು ಮಾತಾಡಿಲ್ಲ. ಸೊ ಹಾಗಾಗಿ ಅವ್ರದ್ದು ಏನು ನಿಲ್ಲುವಂತ ಗೊತ್ತಿಲ್ಲ. ಯಾಕೆಂದರೆ ನಾನು ಮೊದಲಿಂದನೂ ಅದೇ ಹೇಳಿದೆ, ಅವ್ರಿಗೆ ಗೆದ್ದಾದ್ಮೇಲೆ ಅವ್ರಿಗೆ ಬಿಟ್ಟು ವಿಚಾರ ಅಂತ. 4 ವರ್ಷದಿಂದ ಅವ್ರು ಯಾವುದೇ ಒಂದು ತೀರ್ಮಾನಕ್ಕೆ ಬಂದೇ ಇರೋದ್ರಿಂದ ಅವ್ರಿಗೆ ಬಿಟ್ಟು ವಿಚಾರ. ಅವರು ಇಂಡಿಪೆಂಡೆಂಟಾಗಿ ನಾನು ಎಲ್ಲರೂ ಪಕ್ಷಾತೀತವಾಗಿ ನನಗೆ ಓಟ್ ಹಾಕಿದ್ದಾರೆ, ನನ್ನ ತೀರ್ಮಾನ ನಾನು ಆಗೇ ಇರ್ತೀನಿ ಅಂತ ಅನೇಕ ಬಾರಿ ಹೇಳಿದರು. ಬಟ್ ಈಗ ಚುನಾವಣೆ ಅಸೆಂಬ್ಲಿ ಹತ್ರ ಬಂದಿರೋದ್ರಿಂದ ಈಗ ಏನಾದರೂ ಒಂದು ತೀರ್ಮಾನ ತೊಗೋಬೋದು, ಅಥವಾ ಇಲ್ಲ ನಾನು ಅಸೆಂಬ್ಲಿ ಆದಮೇಲೆ ಪಾರ್ಲಿಮೆಂಟ್ ಟೈಮ್ನಲ್ಲಿ ತಗೋತೀನಿ ಅಂದರೆ ಹೇಳೋಕೆ ಅದು ಅವ್ರಿಗೆ ಬಿಟ್ಟು ವಿಚಾರ. ನನಗೇನು ವಿಚಾರ ಚರ್ಚೆ ಮಾಡೋದ್ರಿಂದ ಸುಮ್ಮನೆ ಹಂಗೆ ಅಲ್ತು, ನನಗೆ ಗೊತ್ತಿಲ್ಲ. ಪಕ್ಷದ ಜವಾಬ್ದಾರಿ ನಾನಲ್ವಲ್ಲ, ನಾನೇನಿದ್ರೂ ಒಬ್ಬ ಒಂದು ಜಿಲ್ಲೆನಲ್ಲಿ ಒಂದು ತಾಲೂಕಿನಲ್ಲಿ ಇರ್ತಕ್ಕಂಥ ಲೀಡ್ರು. ಹಾಗಾಗಿ ಪಕ್ಷದ ಜವಾಬ್ದಾರಿ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಉಸ್ತುವಾರಿ ನಮ್ಮ ವೇಣುಗೋಪಾಲ್ ಇದೆ, ಇದು ಸುರ್ಜೆವಾಲ ಇದ್ದಾರೆ, ಅವ್ರಿಗೆ ಬಿಟ್ಟು ವಿಚಾರ. ನಾನು ಅದನ್ನು ಸ್ವಾಗತ ಮಾಡಲಿಕ್ಕೂ ನಾನು ರೈಟ್ ಪರ್ಸನ್ ಅಲ್ಲ, ಅಥವಾ ಅದ್ರ ಬಗ್ಗೆ ನನ್ನ ಹತ್ರ ಅಂತೂ ಮೇಡಮ್ಮು ಯಾವತ್ತೂ ಮಾತಾಡಿಲ್ಲ ರಾಜಕಾರಣನ. ಸೊ ಹಾಗೆ ಅದ್ರ ಬಗ್ಗೆ ನಾನೇನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸೂಕ್ತ ಅಲ್ಲ ಅಂತ. ಈಗ ರಮೇಶ್ ಕುಮಾರ್ಗೆ ಏನಾಗಿದೆ, ಇದು ರಮೇಶ್ ಜಾರಕಿಹೊಳಿಗೆ ಏನಾಗಿದೆ, ಮಂತ್ರಿ ತೆಗೆದ್ರು, ಮತ್ತೆ ಈಗ ಸರ್ಕಾರ ಕೆಡಿಸಿ ಅಲ್ಲೋಗಿ ಮಂತ್ರಿ ಆದರು, ಮಂತ್ರಿ ಹೋಯಿತು, ಈಗ ಮತ್ತೆ ಮಂತ್ರಿ ಮಾಡ್ತಾರೆ ಅಂತ ಯೋಗೇಶು ಅವರು ಭಾಳ ಫೈಟ್ ಮಾಡಿದ್ರು. ಆಗೋ ಈಗೋ ಎಲೆಕ್ಷನ್ ಹತ್ರ ಬಂದಿದೆ, ಅದಕ್ಕೋಸ್ಕರ ಅವರು ಏನೋ ಸಿಟ್ಟಿಗೆ ಆಡ್ತಾರೆ. ಈಗ ಯಾವ ಒಬ್ರು ಯಾರೋ ಮನುಷ್ಯನ್ನ ಸುಮ್ಮನೆ ಎದ್ದು ಮಾಡೋಕ್ಕಾಗಲ್ಲ. ಸೊ ಈಗ ಅವ್ರದ್ದು ಅಷ್ಟು ಸುಲಭವಾಗಿ ಅವ್ರು ಹೇಳೋ ಟೀಸಿಯಾಗಿ ನಮ್ಮ ಅಧ್ಯಕ್ಷರ ಬಗ್ಗೆ ಏನಲ್ಲ ನಾನು ಹಾಗೆ ಹೀಗೆ ಏನೋ ಮಾಡಿಬಿಡ್ತೀನಿ ಅಂದ್ರೆ ಮಾಡೋದಕ್ಕಾಗುತ್ತೆ? ಅವೆಲ್ಲ ಆಗದೆ ಇರೋ ಕೆಲಸ, ಸುಮ್ಮನೆ ಅವ್ರು ಚಪ್ಪಲಕ್ಕೆ ಮಾತಾಡ್ಕೊತಾರೆ. ಮಾತಾಡ್ಕೊಳ್ಳಿ, ಥ್ಯಾಂಕ್ ಯು.